Good morning friends, ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವು ಕೂಡ ಆರಾಮಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಶುಕ್ರವಾರ ಮುಂಜಾನೆನೇ ನನ್ನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮಿಂಗ್ ನೋಡ್ರಿ ಈಗ ಟೈಮಿಂಗ್ 8:20 ಆಗೈತೆ ನೋಡ್ರಿ ಅಡಿಗೆ ಅದು ಎಲ್ಲ ಮಾಡಿದ್ದೀನಿ ರೀ ಮಕ್ಕಳಿಗೂ ಟಿಫಿನ್ ಕಟ್ಟಿದ್ದೀನಿ ಮಕ್ಕಳು ಚಾ ಬಿಸ್ಕಿಟ್ ತಿಂದು ಇಲ್ಲಿ ಅಭ್ಯಾಸ ಮಾಡ್ಕೋತ ಕೂತಾರ ನೋಡ್ರಿ ವಿವಾನ ಯಶ ಆಂಟಿ ಅವರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳು ಗುಡ್ ಮಾರ್ನಿಂಗ್ ಆಂಟಿ ಮಮ್ಮಿ ನಮ್ಮ ಸ್ಕೂಲ್ ಅಲ್ಲಿ ನಿನ್ನೆ ರೈಟಿಂಗ್ ಪ್ರಾಕ್ಟೀಸ್ ಇತ್ತು ನಾನು ಸೆಕೆಂಡ್ ನಂಬರ್ ಬಂದಿದ್ದೆ ಹೌದು ಚಲೋ ಬರ್ತಿದಲ್ಲ ಅಕ್ಷರ ತಾನದನು ಸೆಕೆಂಡ್ ನಂಬರ್ ಬಂದಾನ ನೋಡ್ರಿ ಇವ ನಮ್ಮ ಯಶ ರೈಟಿಂಗ್ ಪ್ರಾಕ್ಟೀಸ್ ಇತ್ತತ್ರಿ ಸೆಕೆಂಡ್ ನಂಬರ್ ಬಂದಾನ ಫಸ್ಟ್ ನಂಬರ್ ಯಾರು ಬಂದಾರ ಹುಡುಗೇರಿದ ಹೌದಾ ಚಲೋ ಬರ್ತೈತೆ ನೋಡಿ ಇವತ್ತೊಂದು ದಿನ ಆಯ್ತು ನೋಡ್ರಿ ಫೈನಲಿ ನಮ್ಮ ಮನೆ ಕ್ಲೀನ್ ಮಾಡೋದು ಕಿಚನ್ ಮತ್ತು ಬೆಡ್ರೂಮ್ ಎಲ್ಲ ಕ್ಲೀನ್ ಆಗೈತೆ ರೀ ಎಲ್ಲ ಬಾಂಡೆ ಅದು ತೊಳ್ಕೊಂಡೀನಿ ಇವಿಷ್ಟು ಬಾಂಡೆ ಅದಾವೆ ನೋಡ್ರಿ ಇನ್ನು ಹಿತ್ತಾಳೆ ಬಾಂಡೆ ಅದಾವ್ರಿ ಇವಿಷ್ಟು ಕ್ಲೀನ್ ಮಾಡ್ಬೇಕೀಗ ಇನ್ನೊಂದು ಸ್ವಲ್ಪ ಬಟ್ಟೆ ಅದಾವ್ರಿ ಅವಿಷ್ಟು ತೊಳ್ಕೊಬೇಕ್ರಿ ದಿನಾಲೂ ಯೂಸ್ ಮಾಡೋ ಹಾಸಿಗೆ ನಮ್ಮ ಮನೆಯವ್ರು ತೊಳೆ ಆತಾರ್ರಿ ಇವತ್ತು ಹಾಲೊಂದು ಜಾಡಿಸಿ ಕ್ಲೀನ್ ಮಾಡಿದ್ರ ಫೈನಲಿ ಎಲ್ಲ ಕ್ಲೀನಿಂಗ್ ಮುಗಿತೈತೆ ನೋಡ್ರಿ ಇವತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಬಾಂಡೆ ಜೋಡಿಸ್ಕೋಬೇಕನ್ನ ತಿನ್ರಿ ಏನೇನು ಆಗ್ತೈತಿ ನೋಡಬೇಕು ನಮ್ಮ ಮನೆಯವ್ರು ಏನು ಮಾಡತ್ತಾರ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ಹಾಸಿಗೆ ತೊಳೆ ಹತ್ತಾರ ನೋಡ್ರಿ ಇಲ್ಲಿ ಹಾಸಿಗೆ ತೊಳೆ ಹತ್ತಾರ ನಮ್ಮ ಮನೆಯವರು ಮುಗಿತ್ ನೋಡ್ರಿ ದಸರಾ ಕ್ಲೀನಿಂಗ್ ಇಷ್ಟು ಹಾಸಿಗೆ ತೊಳೆದ್ರೆ ನಮ್ಮ ಕೆಲಸ ಮುಗಿತ್ ಮುಂದಿನ ವರ್ಷನೇ ಹಾಸಿಗೆ ಮುಂದಿನ ವರ್ಷ ರೀ ಇರ್ತೈತಲ್ರಿ ನಮ್ಮ ತಿಂಗಳಿಗೆ 2 ತಿಂಗಳಿಗೊಮ್ಮೆ ಡೈಲಿ ಯೂಸ್ ಮಾಡುವಂತ ಹಾ ರೀ ಅವು ಮ್ಯಾಕ್ ಕಟ್ಟಿಟ್ಟು ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಹಿಂಗೆ ಮಾಡ್ತೇವ್ರಿ ಕ್ಲೀನಿಂಗ್ ಇವತ್ತೆಲ್ಲ ಮುಗಿಸಿ ಬಿಡೋದ್ರಿ ನಾಳೆ ಹಿಡ್ದು ಇಲ್ರಿ ಸೋಮವಾರ ಹಿಡ್ದು ನಮ್ಮ ಶ್ರೀಮತಿದು ಉಪವಾಸ 9 ದಿವಸ 9 ದಿನ ನವರಾತ್ರಿ ಇವತ್ತೆಲ್ಲ ಕ್ಲೀನಿಂಗ್ ಮುಗಿಸಿ ಮತ್ತು ಇವತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಬಾಂಡೇಜ್ ಜೋಡಿಸ್ಕೋತೇವ್ರಿ ನಾಳೆ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಮಡಚಿಟ್ಟಂದ್ರೆ ಮುಗೀತು ನೋಡ್ರಿ ಎಲ್ಲ ಒಂದು 4-5 ದಿನ ಆಯ್ತು ನೋಡ್ರಿ ಅದಕ್ಕೆ ಹತ್ತಿದೇವು ನಾವು ಸಾಮಾನು ಭಾಳ ಅದಾವ್ರಿ ನಮ್ಮ ಮನೆಯಲ್ಲಿ ಎಲ್ಲ ಜೋಡಿಸಿ ಬಿಟ್ಟಿದೀನಿ ಬಾಡಿಗೆ ಮನೆಯಾಗ ಅವು ಏನು ಇಷ್ಟ ಆಗ್ತೈತೆ ಅದು ತೊಗೊಂಡು ಬರೋದು ಏನು ಇಷ್ಟ ಆಗ್ತದೆ ತೊಗೊಂಡು ಬರೋದು ಹಂಗೆ ಮಾಡಿ ಜಾಸ್ತಿನೇ ಆಗಿಬಿಟ್ಟವ್ರಿ ಅವು ಏನು ಮಾಡತ್ತಿ ತಾಮ್ರದ ಬಾಂಡೆ ಕ್ಲೀನ್ ಮಾಡೋದಕ್ಕೆ ಹುಣಸಿನ್ಕಾಯಿ ಕಲ್ಲು ಉಪ್ಪು ಹಾಕಿದ್ದೀನಿ ರೀ ಕ್ಲೀನ್ ಹಾಕು ಈಗ ರಾಗ ಒಂದು ಸ್ವಲ್ಪ ನೀರು ಹಾಕೋದ್ರಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸೋದ್ರಿ ಕುದಿಸಿ ತಣ್ಣಗಾಗನ ಅದು ಸ್ಮೂತ್ ಆಗ್ತೈತ್ರಿ ಅದರಿಂದ ತಾಮ್ರದ ಹಿತ್ತಾಳೆ ಬಾಂಡೆ ತಿಕ್ಕಿದ್ರೆ ಜಲ್ದಿ ಕ್ಲೀನ್ ಆಗ್ತೈತ್ರಿ ಬೇಗ ಕ್ಲೀನ್ ಆಗ್ತಾವ ಹಿಂಗೆ ಮಾಡಿದ್ರೆ ಅವು ವಿಮ್ ಬಾರ್ ಇದ್ರ ಮುಂದೆ ಫೇಲ್ ಏನ ವಿಮ್ ಬಾರ್ ಅಂದ್ರೆ ಸ್ಟೀಲ್ ಜರ್ಮನ್ ಬಾಂಡೆಗೆ ಅದು ರೀ ಪಿತಾಂಬ್ರಿ ಸ್ವಲ್ಪ ಹಚ್ಚೋದಲ್ರಿ ಆಮೇಲೆ ಇದರದಿಂದ ಪೈಲ ಕ್ಲೀನ್ ಮಾಡ್ಕೊಳ್ಳೋದ್ರಿ ಆಮೇಲೆ ಸ್ವಲ್ಪ ಪಿತಾಂಬ್ರಿ ಹಚ್ಚಿ ಇದ್ರಾಗ ಕಲ್ಲು ಉಪ್ಪ ಹುಣಸಿನ್ಕಾಯಿ ಅಷ್ಟೇ ಐತ್ರಿ ಸ್ವಲ್ಪ ಕುದಿಸೋದ್ರಿ ಕುದಿಸೋನ ಸ್ಮೂತ್ ಆಗ್ತೈತ್ರಿ ಅದು ತಗೊಂಡು ಕ್ಲೀನ್ ಮಾಡೋದ್ರಿ ಜಲ್ದಿ ಕ್ಲೀನ್ ಆಗ್ತೈತಿ ನೋಡ್ರಿ ಈ ರೀತಿ ಕುದಿಸಿ ರೆಡಿ ಮಾಡಿದ್ದೀನಿ ಇದು ಹಚ್ಚಿ ತಿಕ್ಕಿದ್ರೆ ತಾಂಬರದ ಹಿತ್ತಾಳೆ ಬಾಂಡೆ ಪಳಾಪಳ ಹೊಳಿತಾವ ನೋಡ್ರಿ ಈಗ ತಾಮ್ರದ ಮತ್ತು ಹಿತ್ತಾಳೆ ಬಾಂಡೆ ತಿಕ್ತಾ ಇದ್ದೀನಿ ನೋಡ್ರಿ ಬಿಸಿಲು ಒಂದು ಭಾಳ ಐತಿ ಇವತ್ತು ತಾಮ್ರದ ಬಾಂಡೆ ತಿಕ್ಕಾನ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ನೀರೆಲ್ಲ ಒರೆಸ್ಕೋಬೇಕು ನೋಡ್ರಿ ಕಲಿ ಬೀಳೋದಿಲ್ಲ ಹಾಗೆ ಬಿಟ್ಟರೆ ಕಲಿ ಬೀಳ್ತಾವ ಹುಣಸಿನ್ಕಾಯಿ ಉಪ್ಪು ಹಚ್ಚಿ ತಿಕ್ಕಿದ್ರೆ ತಾಮ್ರದ ಮತ್ತು ಹಿತ್ತಾಳೆ ಬಾಂಡೆ ಬೇಗನೆ ಕ್ಲೀನ್ ಆಗ್ತಾವೆ ನೋಡ್ರಿ ಆಮೇಲೆ ಒಂದು ಸ್ವಲ್ಪ ಪಿತಾಂಬ್ರಿನಿಂದ ತಿಕ್ಕಿ ತೊಳೆದ್ರೆ ಮುಗೀತು ನೋಡ್ರಿ ಇಲ್ಲಿ ನೋಡ್ರಿ ಹಾಲ್ನಲ್ಲಿರುವ ಎಲ್ಲ ಸಾಮಾನು ತೆಗ್ದೀವಿ ನಮ್ಮ ಮನೆಯವರು ಹಾಲ್ ಜಾಡಿಸಿ ಕ್ಲೀನ್ ಮಾಡ್ತೀನಿ ಅಂದಾರ್ರಿ ನಾನು ಹಿತ್ತಾಳೆ ಬಾಂಡೆ ತಿಕ್ತೀನಿ ಹೊಲಸೇನು ಭಾಳ ಇರೋದಿಲ್ಲರಿ ಜಾಡಿಸ್ರಿ ಒಂದು ಸ್ವಲ್ಪ ಕಿಚನ್ನಲ್ಲಿ ಎಲ್ಲ ಸಾಮಾನು ಜಾಸ್ತಿ ಇರ್ತಾವ್ರಿ ಅದೇ ಟೈಮ್ ಹಿಡಿತೈತಿ ಮುಂಜಾನೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ನಮ್ಮ ಮನೆಯವರು ಹಾಸಿಗೆ ತೊಳೆದಾರ್ರಿ. ನಾನು ಒಂದು ಸ್ವಲ್ಪ ಬಟ್ಟೆ ಇದ್ದು ನಾಷ್ಟ ಮಾಡಿದ್ದೆ, ಅಡುಗೆ ಮಾಡಿದ ಬಾಂಡೆ ಇದ್ದು ರೀ, ಅವೆಲ್ಲ ತೊಳೆದು ಇಟ್ಟಿದ್ದೀನಿ. ಮತ್ತು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ರೀ. ಈಗ ತಾಂಬಾರ್ದ ಬಾಂಡೆ ಕ್ಲೀನ್ ಮಾಡ್ತೀನಿ. ನಮ್ಮ ಮನೆಯವರು ಹಾಲೆಲ್ಲ ಜಾಡಿಸಿ ಕ್ಲೀನ್ ಮಾಡತ್ತಾರ ನೋಡ್ರಿ. ನೋಡ್ರಿ, ಇಲ್ಲಿ ಎಲ್ಲ ತಾಂಬರ್ದು ಮತ್ತು ಹಿತ್ತಾಳದ ಬಾಂಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ. ಎಷ್ಟು ಮಸ್ತ್ ಕ್ಲೀನ್ ಆಗ್ಯಾವ ನೋಡ್ರಿ. ಇನ್ನೊಂದು 4 ದಿನ ಬಿಟ್ರೆ ಹಾಗೆ ಆತವ್ರಿ ಮತ್ತು ಕರಗ. ಈಗಂತರೂ ಸದ್ಯಕ್ಕೆ ಇಷ್ಟು ಕ್ಲೀನ್ ಆಗೈತ್ರಿ. ನಮ್ಮ ಮನೆಯವ್ರನ್ನ ಈಗ ಜಳಕ ಮಾಡಿದ್ದಾರೆ. ಜಳಕ ಮಾಡಿ ಊಟ ಮಾಡಿ ಡ್ಯೂಟಿಗೆ ಹೋಗೋದಕ್ಕೆ ರೆಡಿ ಆಗತ್ತಾರ ನೋಡ್ರಿ. ಅರೇ ಅದು ಮೇಲೆ ಹಾಕಿರಲ್ರಿ ಗಾದಿ ರೀ, ಒಣಗಾಕ್ರಿ. ಅದು ತೊಗೊಂಡು ಬರ್ರಿ. ಮತ್ತು ರಾತ್ರಿ ಮಳಿಗಿಳಿ ಬಂದಂದ್ರೆ ನನಗೇನು ವಜ್ಜಿ ಎತ್ತೋದಿಲ್ರಿ ಅದು. ಅದೊಂದು ತೊಗೊಂಡು ಬರ್ರಿ. ಹಾಂ, ಈಗ ನಾನು ಮನೆ ಕಸ ಹುಡುಕ್ತೀನಿ ರೀ. ಮನೆ ಕಸ ಹುಡುಗಿ ಫರ್ಶಿ ಒರೆಸ್ಕೊಂಡು ಜಳಕ ಮಾಡ್ತೀನಿ ರೀ. ಮುಂಜಾನೂ ಜಳಕ ಮಾಡೀನಿ ರೀ, ಆದ್ರೂ ಮತ್ತೊಮ್ಮೆ ಈಗ ಜಳಕ ಮಾಡ್ಬೇಕು ನೋಡ್ರಿ. ಈಗ ಮನೆಯೆಲ್ಲ ಕ್ಲೀನ್ ಮಾಡೋಣ, ಈಗ ಜಳಕ ಮಾಡ್ಬೇಕು ರೀ. ಬಿಸಿಲಾಗ ಕೂತು ಬಾಂಡೆ ದಿಕ್ಕಿದೇನ್ರಿ ನನ್ನ ಮುಖ ನೋಡ್ರಿ, ಹಂಗಾಗೈತಿ. ಈಗ ಪಟ್ಪಟ ಅವೆಷ್ಟು ಕೆಲಸ ಮಾಡಿಕೊಂಡು ಜಳಕ ಮಾಡ್ತೀನಿ ರೀ. 3-4 ದಿನ ಐತ್ರಿ ಕಂಟಿನ್ಯೂ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ. ಇವತ್ತು ಮುಗೀತು ನೋಡ್ರಿ. ಈಗ ಪರ್ಶಿ ಎಲ್ಲ ಒರೆಸ್ಕೊಂಡು ಆಮೇಲೆ ಎಲ್ಲ ಬಾಂಡೇಜ್ ಜೋಡಿಸ್ಕೊಂಡು ಬಟ್ಟೆ ಎಲ್ಲ ಮಡಚಿಟ್ರೆ ನಾಳೆಗೆ ಒಂದಿನ ಆತೈತ್ರಿ. ಅದನ್ನೆಲ್ಲ ಕೆಲಸ ಅದನ್ನಷ್ಟು ಮಾಡಿಕೊಂಡ್ರೆ ಮುಗೀತು ನೋಡ್ರಿ. ದಸರಾ ಹಬ್ಬದೆಲ್ಲ ಕ್ಲೀನಿಂಗ. ಈಗ ಜಳಕ ಮಾಡಿ ಒಣಗಿದೆಲ್ಲ ಬಟ್ಟೆ ಹಾಸಿಗೆ ಎಲ್ಲನೂ ತೆಗೆದಿಟ್ಟಿನಿ ನೋಡ್ರಿ. ಟೈಮ್ ಈಗ 4 ಗಂಟೆ ಆಗೈತಿ. ಈಗ ಒಂದು ಸ್ವಲ್ಪ ಬಾಂಡೆ ಎಲ್ಲ ಜೋಡಿಸ್ಕೊತೀನಿ. ಇಲ್ಲಿ ನೋಡ್ರಿ, ತಾಂಬರ್ದು ಮತ್ತು ಹಿತ್ತಾಳದ ಬಾಂಡೆ ಎಲ್ಲ ತಿಕ್ಕಿ ಜೋಡಿಸಿಟ್ಟಿದ್ದೀನಿ ನೋಡ್ರಿ. ಇಲ್ಲಿ ಡೈಲಿ ಯೂಸ್ ಮಾಡುವ ಬಾಂಡೆ ಎಲ್ಲ ಜೋಡಿಸಿದೀನಿ ರೀ. ಅದು ಎಲ್ಲ ಮ್ಯಾಗಿನ ಕಪಾಟ್ ಖಾಲಿ ಕಾಣಿಸಕತ್ತೈತಲ್ರಿ, ಅಲ್ಲಿ ಕಾಚಿನ ಸಾಮಾನು ಇಡಬೇಕಾಗೈತ್ರಿ. ಇನ್ನ ರೀ ಇನ್ನು ಅದು ಇಟ್ಟಿಲ್ಲರಿ, ಆಮೇಲೆ ಇಡ್ತೀನಿ. ಇಲ್ಲಿ ಡೈಲಿ ಯೂಸ್ ಆಗ್ಲಾರ್ದು ಬಾಂಡೆ ಅದ ನೋಡ್ರಿ, ಇವೆಲ್ಲ ಮ್ಯಾಗ ಇಡ್ತೀನಿ. ಈಗ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ರೀ. ಇವು ಮ್ಯಾಗ ಇಡೋದು ಅಷ್ಟೇ ಐತ್ರಿ. ಇದು ಸಜ್ಜ ಭಾಳ ಹೈಟ್ ಐತ್ರಿ, ನನಗೊಬ್ಬಕ್ಕಿಗೆ ಅದು ಇಡೋದಕ್ಕೆ ಆಗೋದಿಲ್ಲ ರೀ. ಒಬ್ಬರು ಕುರ್ಚಿ ಮೇಲೆ ನಿಂತು ಇಡಬೇಕ್ರಿ, ಒಬ್ಬರು ತೆಳಗಿಂದ ಬಾಂಡೆ ಕೊಡ್ಬೇಕ್ರಿ. ಅದು ನಮ್ಮ ಮನೆಯವರು ಬರೋಣ ರಾತ್ರಿ ಇಟ್ಬಿಡ್ತೀನಿ ರೀ. ಇಲ್ಲಿ ಚಮಚೆಗಳು ಅದೆಲ್ಲ ಇಟ್ಟಿದ್ದೀನಿ ನೋಡ್ರಿ. ಇಷ್ಟೆಲ್ಲ ಬಾಂಡೆ ಜೋಡಿಸಿದ್ದೀನಿ ರೀ. ಇನ್ನು ಬಟ್ಟೆ ಅವು ಎಲ್ಲ ಜೋಡಿಸೋದವ. ನಾಳೆ ಒಂದಿನ ಎಲ್ಲ ನೀಟಾಗಿ ಜೋಡಿಸೋದೇ ಆತೈತ್ರಿ. ಇವತ್ತು ಮುಂಜಾನೆ ಹಿಡ್ದು ಕೆಲಸ ಮಾಡಿ ಸಾಕೈತೆ ನೋಡ್ರಿ. ಈಗ ಟೈಮ್ 5 ಗಂಟೆ ಆಗಾಗ ಬಂದೈತ್ರಿ. ಮಕ್ಕಳು ಬಂದಾರ್ರಿ ಸ್ಕೂಲಿಂದ. ಈಗ ಅವ್ರಿಗೆ ಚಹಾ ಮಾಡಿಕೊಟ್ಟು ಟ್ಯೂಷನ್ ಕದು ಬಿಟ್ಟು ಬರ್ಬೇಕ್ರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹೊಸದಾಗಿ ಚಾನಲ್ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.